ಓಕೆ, ನಾವಿವತ್ತು ರವೆ ಲಡ್ಡು ಮಾಡ್ತಾ ಇದ್ದೀವಿ. ಅವತ್ತು ಕೂಡ ರವೆ ಲಡ್ಡು ಮಾಡಿದಾಗ ಅದರ ಫುಲ್ ರೆಸಿಪಿ ತೋರಿಸಿ ಅಂತ ಹೇಳಿದ್ರು ಸಮಂತ್ ಅವರು ಮಾಡಿದ್ರು. ಅವರೇ ಇವತ್ತು ಮಾಡ್ತಾರೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಅಲ್ಲಿ. ಇವತ್ತು ನಾನು ಹೇಳ್ತೀನಿ ಏನೇನು ಹಾಕ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ತುಂಬಾ ಚೆನ್ನಾಗಾಗಿತ್ತು, ಕೊಬ್ಬರಿ ಫ್ಲೇವರ್ ತುಪ್ಪದ ಫ್ಲೇವರ್ ಎಲ್ಲ ಕರೆಕ್ಟ್ ಆಗಿತ್ತು. ಹಾಗಾಗಿ ಅವರ ಮೆಜರ್ಮೆಂಟ್ ಅಲ್ಲೇ ನಾನು ಇವತ್ತು ನಿಮ್ ಜೊತೆ ರವೆ ಲಡ್ಡು ಶೇರ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆಲ್ಲ ಸಾಮಾನು ನಾವು ಫಸ್ಟ್ ಗೆ ತಗೊಂಡಿದ್ದೀವಿ. ಏನೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಒಂದು ಕಪ್ ಅಷ್ಟು ತುಪ್ಪ, ಇದು ದೊಡ್ಡ ಕಪ್ ಅಲ್ಲಿ ಮೆಜರ್ಮೆಂಟ್ ಕಪ್ ಇದು. ಇದರಲ್ಲಿ ಒಂದು ಕಪ್ ಅಷ್ಟು ತುಪ್ಪ, 650 ಗ್ರಾಮ್ ಅಷ್ಟು ಇಲ್ಲಿ ನಾವು ಸಕ್ಕರೆ ತಗೊಂಡಿದ್ದೀವಿ. ಎಷ್ಟಕ್ಕೆ ಗೊತ್ತುಂಡ, 1 ಕೆಜಿ ರವೆಗೆ, ಇದು 1 ಕೆಜಿ ರವೆ, ಸಣ್ಣ ರವೆ ಇದು 1 ಕೆಜಿ. 1 ಕೆಜಿ ರವೆಗೆ 650 ಗ್ರಾಮ್ ಅಷ್ಟು ನಾವು ಸಕ್ಕರೆ ತಗೊಂಡಿದ್ದೀವಿ. ಕೆಲವರಿಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಇಷ್ಟ ಇದ್ದವರು ಸ್ವಲ್ಪ ಕಮ್ಮಿ ಕೂಡ ಹಾಕ್ಬೋದು. ಅಟ್ಲೀಸ್ಟ್ ಒಂದು 500 ಗ್ರಾಮ್ ಆದ್ರೂ ಹಾಕ್ಲೇಬೇಕು, ಯಾಕಂದ್ರೆ ಅಂಟು ಬರ್ಬೇಕಲ್ವಾ, ರವೆ ಕಟ್ಟಲಿಕ್ಕೆ ಸರಿಯಾಗಿ ಬರ್ಬೇಕಲ್ವಾ. ಹಾಗಾಗಿ ಆಮೇಲೆ ಇಲ್ಲಿ ನಾವು 1.5 ತೆಂಗಿನಕಾಯಿ ತಗೊಂಡಿದ್ದೀವಿ. ತೆಂಗಿನಕಾಯಿ ಬದಲು ಕೊಬ್ಬರಿ ಕೂಡ ನೀವು ಯೂಸ್ ಮಾಡಬಹುದು, ನಮ್ಮ ಹತ್ರ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಫ್ರೆಶ್ ತೆಂಗಿನಕಾಯಿ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ನಾನು ತಗೊಂಡಿದ್ದೀನಿ ಇದು ಏಲಕ್ಕಿ ಪೌಡರ್, ಒಣದ್ರಾಕ್ಷಿ ಹಾಗೂ ಗೋಡಂಬಿ. ಫಸ್ಟ್ ಗೆ ನಾವಿಲ್ಲಿ ರವೆಯನ್ನು ಹುರಿಲಿಕ್ಕುಂಟು, ಹಾಗಾಗಿ ಅಗಲವಾದ ಬಾಣಲೆ ತಗೊಳ್ಳಿ. 1 ಕೆಜಿ ಅಷ್ಟು ರವೆ ಆದ್ರಿಂದ ದೊಡ್ಡ ಬಾಣಲೆ ತಗೊಂಡಿದ್ವಿ. ಇದರಲ್ಲಿ ಸ್ವಲ್ಪ ತುಂಬಾ ಫಾಸ್ಟ್ ಅಲ್ಲಿ ಇಲ್ಲ ಉರಿ, ಇವಾಗ ಬೇಕಿದ್ರೆ ಫಾಸ್ಟ್ ಇಟ್ಟು ಕೂಡ ಉರಿಬಹುದು, ಆದ್ರೆ ಕರಂಚಬೇಡಿ, ರವೆ ಸರಿಯಾಗಿ ಉರಿಬೇಕು. ಇದು ರವೆ ಪೂರ್ತಿ ಜಾಸ್ತಿನೂ ಉರಿಯಲ್ಲ, ಸ್ವಲ್ಪ ಮೀಡಿಯಂ ಕಲರ್ ಬರುವ ತನಕ ಸ್ವಲ್ಪ ಉರಿದ್ರೆ ಸಾಕು. ಓಕೆ, ಇದು ರವೆ ಜಾಸ್ತಿ ಉರಿಲಿಕ್ಕಿಲ್ಲ, ಸ್ವಲ್ಪ ಅದು ದರ ದರ ಅಂತ ಕಾಣುತ್ತೆ ನಮಗೆ, ಸ್ವಲ್ಪ ನಾ ತೋರಿಸ್ತೀನಿ ಅವಾಗ ಸ್ಟಾಪ್ ಮಾಡಿದ್ರೆ ಆಯ್ತು. ಅದು ಹಸಿ ಹಸಿ ಇದು ಬರಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಉರಿಯೋದು. ಓಕೆ, ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಸಕ್ಕರೆಯನ್ನು ಸ್ವಲ್ಪ ಇವಾಗ ಹುಡಿ ಮಾಡ್ಬೇಕು ನೋಡಿ. ಸಕ್ಕರೆಯನ್ನು ನೈಸ್ ಆಗಿ ಹುಡಿ ಹಾಕ್ಬೇಕಂತ ಏನಿಲ್ಲ. ಓಕೆ, ರವೆ ನೋಡಿ ಇವಾಗ ನೋಡಿ, ಈ ರೀತಿ ಫ್ರೈ ಆದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಕಲರ್ ಏನು ಚೇಂಜ್ ಆಗ್ಲಿಲ್ಲ, ವೈಟೇ ಉಂಟು, ಆದ್ರೆ ಎಲ್ಲ ರವೆನು ಫ್ರೈ ಆಗಿದೆ ನೋಡಿ, ಹೀಗೆ ಬರ್ಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಓಕೆ, ಇವಾಗ 1.5 ತೆಂಗಿನಕಾಯಿ ಹಾಕೋಣ. ನಾನು ಅವಾಗಲೇ ಹೇಳಿದೆ ಇದಕ್ಕೆ ಹೆಚ್ಚಾಗಿ ಕೊಬ್ಬರಿ ಯೂಸ್ ಮಾಡ್ತಾರೆ, ನಾನು ಫ್ರೆಶ್ ತೆಂಗಿನಕಾಯಿ ಹಾಕಿದ್ರಿಂದ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಕೊಬ್ಬರಿ ಹಾಕೋದಾದ್ರೆ ಫ್ರೈ ಮಾಡಬೇಕಂತ ಇಲ್ಲ, ನೀರಿನ ಅಂಶ ಸ್ವಲ್ಪ ತೆಗಿಬೇಕಲ್ವ, ಹಾಗಾಗಿ ಇಲ್ಲದಿದ್ರೆ ಜಾಸ್ತಿ ದಿನ ನಿಮಗೆ ಬರೋದಿಲ್ಲ. ಫ್ರೈ ಆಗುವಾಗ ಸ್ವಲ್ಪ ತಳಕಾಗುತ್ತಲ್ವ, ಹಾಗಾಗಿ ಸ್ವಲ್ಪ ತುಪ್ಪವನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ, ಒಂದು 2 ಚಮಚದಷ್ಟು. ಓಕೆ, ತೆಂಗಿನಕಾಯಿ ನೋಡಿ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಈ ರೀತಿ ಆಗ್ಬೇಕಿದು. ಇವಾಗ ಫ್ರೈ ಮಾಡಿದ ರವೆ ಇತ್ತು ನೋಡಿ, ಉರಿದ ರವೆ, ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಆಮೇಲೆ ಸಕ್ಕರೆ ನಾವು ಹುಡಿ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನ ಕೂಡ ಹಾಕೋಣ. ಗ್ಯಾಸ್ ಇನ್ನು ಕೂಡ ಆಫ್ ಮಾಡ್ಲಿಲ್ಲ, ಸಣ್ಣ ಉರಿಯಲ್ಲಿ ಉಂಟು. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡೋಣ, ಅದು ಸ್ವಲ್ಪ ಪಾಕ ತರ ಇದಾಗ್ಬೇಕು, ಅಂಟು ಬರಬೇಕು, ಸ್ವಲ್ಪ ಲೈಟಾಗಿ ಇರಬೇಕು ಬಿಸಿ. ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿದ್ದೀವಿ ಅಷ್ಟೇ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ. ಇವಾಗ ಗ್ಯಾಸ್ ಅನ್ನು ಆಫ್ ಮಾಡೋಣ. ಓಕೆ, ಇದು ಇವಾಗ ಕೆಳಗಿಳಿಸೋಣ ಅಷ್ಟೇ ಇಡ್ಲಿಕ್ಕೆ, ಜಾಸ್ತಿ ಹೊತ್ತು ಇಡ್ಲಿಕ್ಕಿಲ್ಲ. ಓಕೆ, ಅದು 1 ಕಪ್ ಅಷ್ಟು ತುಪ್ಪ ತಗೊಂಡಿದ್ವಿ ಅಲ್ಲ, ಅದರಲ್ಲಿ 2 ಚಮಚದಷ್ಟು ತುಪ್ಪ ನಾವು ತೆಂಗಿನಕಾಯಿ ಉರಿಯುವಾಗ ಹಾಕಿದ್ವಿ, ಉಳಿದದನ್ನು ಇವಾಗ ಇದಕ್ಕೆ ಹಾಕಿದೀವಿ, ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಲಿಕ್ಕೆ. ಓಕೆ, 1/2 ಗ್ಲಾಸ್ ಹಾಲು ಹಾಗೂ 1/2 ಗ್ಲಾಸ್ ನೀರು ಎರಡನ್ನು ಕೂಡ ಬೆರೆಸಿ ಇದನ್ನ ಬಿಸಿ ಮಾಡಿಟ್ಟಿದ್ದೀವಿ, ಇದು ಸ್ವಲ್ಪ ತಣ್ಣಗಾಗ್ಬೇಕು. ಇದನ್ನ ಕೂಡ ರವೆ ಲಾಡುಗೆ ಆಡ್ ಮಾಡ್ಲಿಕ್ಕುಂಟು, ಹಾಗಾಗಿ ಮೊದಲೇ ಬಿಸಿ ಮಾಡಿ ತಗೊಂಡಿಟ್ಟಿದೀವಿ. ಹಸಿಯಾಗಿದ್ದು ಹಾಕ್ಬೇಡಿ, ಬಿಸಿ ಮಾಡಿನೇ ತೆಗೆದುಕೊಂಡು ಇಡಿ. ಓಕೆ, ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಆಡ್ ಮಾಡೋಣ. ಓಕೆ, ಇಲ್ಲಿ ಇವಾಗ ಫಸ್ಟಿಗೆ ಗೋಡಂಬಿಯನ್ನು ಫ್ರೈ ಮಾಡೋಣ.
ಇವಾಗ ದ್ರಾಕ್ಷಿಯನ್ನು ಕೂಡ ಹಾಕೋಣ. ಗೋಡಂಬಿ ಕೆಂಪಾದ್ಮೇಲೆ ದ್ರಾಕ್ಷಿಯನ್ನು ಹಾಕಿದ್ದೀನಿ. ಸಾಕಲ್ಲ, ಇವಾಗ ಇದನ್ನು ಇದಕ್ಕೇನೆ ಹಾಕೋಣ, ಹಾಕ್ತೀನಿ ಪೂರ್ತಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಹಾಲು ತಗೊಂಡಿದ್ದೀವಿ, ಅದನ್ನು ಸ್ವಲ್ಪ ಸ್ವಲ್ಪನೆ ಹಾಕಿ ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ದೀವಿ ಮೊದಲು. ಆಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ರವೆ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟುವಾಗ ಮತ್ತೆ ಇದು ತಣ್ಣಗಾಗ್ಲಿಕ್ಕೆ ಬಿಡಬಾರದು, ಬಿಸಿ ಬಿಸಿ ಇರುವಾಗಲೇ ನಾವು ಕಟ್ಟಬೇಕಾಗತ್ತೆ, ಇದ್ರೆ ಆಮೇಲೆ ಗಟ್ಟಿಯಾಗುತ್ತೆ, ಕಟ್ಟಲಿಕ್ಕೆ ಬರಲ್ಲ. ಇದನ್ನು ಸುತ್ತ ಹಾಕ್ತೀನಿ, ಜಾಸ್ತಿ ಹಾಕೋದಿಲ್ಲ. ಈಗ ಇದ್ ನೀವು ಎಂತ ಮಾಡಬೇಕು, ಪೂರ್ತಿ ತ್ಯಾವುದೇ ತಗೊಂಡು ಕಟ್ಟಬಾರ್ದು ಮಿಕ್ಸ್. ಓಕೆ, ಎಲ್ಲ ಪೂರ್ತಿ ಹಾಲು ಹಾಕಲಿಲ್ಲ, ಸ್ವಲ್ಪ ಇದರಲ್ಲೇ ಉಂಟು. ಸೈಡಲ್ಲಿ ಸೈಡಲ್ಲಿ ಈಗ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಲಿಕ್ಕಿಲ್ಲ ಹಾಲು ಹಾಕಿದ್ಮೇಲೆ, ಅಂದರೆ ಸ್ವಲ್ಪ ತೇವಾಂಶ ಇರುತ್ತೆ ನೋಡಿ, ಅದು ಹಾಗೂ ಗಟ್ಟಿ ಎರಡು ಒಟ್ಟಿಗೆ ಹಿಡಿದು ನಾವು ಕಟ್ಟಬೇಕು ಇದನ್ನು. ಈಗ ಮಧ್ಯದಲ್ಲಿ ಈ ಥರ ಮಾಡಿ ಹಿಂಗೆ ಹಿಂಗೆ ತೆಕ್ಕೊಂಡ್ರೆ ಆವಾಗ ಹೀಗೆ ಮಾಡಿದ್ರೆ ಇದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಕ್ಲೀನಾಗಿ ತುಂಬಾ ಸ್ಮೂತ್ ಇದೆ, ಚೆನ್ನಾಗಿದೆ, ಸಕ್ಕರ್ ಅದಿದೆಲ್ಲ ಪರ್ಫೆಕ್ಟ್ ಇದೆ, ಏನು ಕೂಡ ಎಕ್ಸ್ಟ್ರಾ ಇಲ್ಲ. ಹಾಗೂ ನೀವು ಕೂಡ ಇದನ್ನು ಫ್ರೈ ಮಾಡಿ ಹೇಗೆ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಕೂಡ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.